ನಮಸ್ಕಾರ, ನಾನು ಡಾಕ್ಟರ್ ವಿವೇಕ್ ಶೆಟ್ಟಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಆಸ್ಟಿಯೋಆರ್ಥೈಟಿಸ್ ಬಗ್ಗೆ ಹೇಳಿದ್ದೆ. ಇವಾಗ ಆಮವಾತ ಅಥವಾ ರೂಮಟೋಆರ್ಥೈಟಿಸ್ ಬಗ್ಗೆ ಹೇಳಿಚ್ಚಿಸ್ತೀನಿ. ರೂಮಟೋಆರ್ಥೈಟಿಸ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ರೂಮಟೋಆರ್ಥೈಟಿಸ್ ಅಥವಾ ಆಮವಾತ ಏನು ಹೇಳ್ತೀವಿ, ಈ ಆಯುರ್ವೇದ ಪ್ರಕಾರ ನಮ್ಮಲ್ಲಿ ಸಂಚಿತವಾದಂಥ ಆಮು ಯಾವಾಗ ಕೋಷ್ಠಾಶ್ರಿತ ಆಗುತ್ತೆ, ಶಾಖಾಶ್ರಿತ ಆಗುತ್ತೆ, ಅದು ಈ ಕೀಲುಗಳಲ್ಲಿ ಬಂದು ನೆಲೆಸಿ ಆಮ ಉತ್ಪತ್ತಿಯಾಗಿ ಅದರಿಂದಾಗಿ ಆಮವಾತ ಅಂತ ಹೇಳ್ತೀವಿ. ಅದರಲ್ಲಿ ಸಣ್ಣ ಕೀಲುಗಳನ್ನು ಹಿಡಿದು ದೊಡ್ಡ ಕೀಲುಗಳವರೆಗೂ ಎಲ್ಲ ಕಡೆ ನೋವಿರ್ತದೆ. ಹೆಚ್ಚಾಗಿ ಬೆಳಗ್ಗೆ ಏಳುವಾಗಲೇ, ಇದು ಮಾರ್ನಿಂಗ್ ಸ್ಟಿಫ್ನೆಸ್ ಅಂತೇಳಿ, ಬೆಳಗ್ಗೆ ಏಳುವಾಗ ಜಾಸ್ತಿ ಇರ್ತದೆ, ಬಿಸಿಲು ಬಂದಾಗ ಕಮ್ಮಿ ಆಗುತ್ತೆ. ಇದೆಲ್ಲ ಇದರ ಲಕ್ಷಣಗಳು. ರೂಮಟೋಆರ್ಥೈಟಿಸ್ ಅಥವಾ ಆಮವಾತ ಇವತ್ತು ಭಾಳ ತುಂಬ ಜನಕ್ಕಿದೆ. ಇದು ಸಣ್ಣ ವಯಸ್ಸಿನಲ್ಲೂ ಬರ್ಬೋದು, ದೊಡ್ಡ ಸಾಧಾರಣ ಮಧ್ಯ ವಯಸ್ಕರಲ್ಲೂ ಬರ್ಬೋದು, ಓಲ್ಡ್ ಏಜಲ್ಲೂ ಬರ್ಬೋದು. ಇದಕ್ಕೆ ಯಾವ ರೀತಿ ಪರಿಣಾಮಕಾರಿಯಾದಂಥ ಆಯುರ್ವೇದ ಚಿಕಿತ್ಸೆ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಆಮ ಪಾಚನ ಮಾಡುವಂಥ ಹಲವಾರು ಆಲೇಪಗಳು, ಅಂದರೆ ನಾವು ಕೆಲವೊಂದು ವನಸ್ಪತಿಗಳನ್ನು ಕೆಲವನ್ನು ಪೇಸ್ಟ್ ಮಾಡಿ ಅದನ್ನು ಹಚ್ಚುವ ಮೂಲಕ ಅದು ಆಲೇಪ ಚಿಕಿತ್ಸೆ. ಆಮೇಲಿಂದ ಅವರಿಗೆ ಶಮನೌಷಧಿ ಕೊಡೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ 100% ಅದನ್ನು ಸರಿ ಮಾಡಲಿಕ್ಕಾಗತ್ತೆ. ನಮ್ಮ ಸಮಸ್ಯೆಯಲ್ಲಿ ಬೇಕಾದಷ್ಟು ರೋಗಿಗಳಿಗೆ ನಾವು ಚಿಕಿತ್ಸೆ ಮಾಡಿದ್ದೀವಿ. ಒಂದು ಇವರಿಗೆ ಆಲೇಪ ಚಿಕಿತ್ಸೆ, ಇನ್ನೊಂದು ಶಮನೌಷಧಿ, ಹಾಗೆ ಪಥ್ಯಾಪಥ್ಯ ವಿಚಾರ ಭಾಳ ಇಂಪಾರ್ಟೆಂಟು. ಯಾಕಂತೇಳಿದರೆ ಯಾವುದನ್ನು ತಗೋಬೇಕು, ಯಾವ ಆಹಾರ ತಗೋಬೇಕು, ಯಾವ ಆಹಾರ ತಗೋಬಾರ್ದು ಅಂತ ಇದೆ. ಸೊ ಇದರಲ್ಲಿ ಹೇಳೋದಿದ್ದರೆ ಈ ಗುರುವಾದಂಥದ್ದು, ಹಾಗೆ ವಾತಕಾರಿಯಾದಂಥ ಆಹಾರಗಳನ್ನು ನಾವು ವರ್ಜನೆ ಮಾಡಬೇಕು. ಆಲೂಗಡ್ಡೆ ಆಗಲಿ, ಈ ರೀತಿ ಮತ್ತು ನಾನ್ ವೆಜಿಟೇರಿಯನ್ ಆಗಲಿ, ಇದನ್ನೆಲ್ಲ ತ್ಯಜಿಸಬೇಕಾಗತ್ತೆ. ಲಘುವಾದ ಆಹಾರವನ್ನು, ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರಿಂದ, ನಮ್ಮ ಪಥ್ಯದಲ್ಲಿ ಅಳವಡಿಸ್ಕೊಂಡಿದ್ದರಿಂದ ಈ ರೋಗವನ್ನು ಪರಿಣಾಮಕಾರಿಯಾಗಿ ನಾವು ಚಿಕಿತ್ಸೆ ಮಾಡಿದ್ದೀವಿ. ಅದಲ್ಲದೆ ಈ ಪಂಚಕೋಲ ಅನ್ನೋ ಚೂರ್ಣ ಇದೆ, ಅದನ್ನು ನೀರಿಗೆ ಹಾಕಿ ಕುಡಿಯೋದ್ರಿಂದ ಪಂಚಕೋಲ ಸಾಧಿತ ಜಲ ಅಂತ ಹೇಳ್ತೀವಿ, ಇದು ಭಾಳ ಪರಿಣಾಮಕಾರಿಯಾಗಿದೆ. ನಾವು ಈ ಓಲ್ಡ್ ಏಜಲ್ಲಿ ಬರುವಂಥ ಈ ಆಮವಾತಕ್ಕೆ ಏರಣ್ಣ ತೈಲ, ಅಂದರೆ ಕ್ಯಾಸ್ಟರ್ ಆಯಿಲ್ನ ರಾತ್ರಿಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಡ್ತೀವಿ, ಭಾಳ ಪರಿಣಾಮಕಾರಿಯಾಗಿದೆ. ಹೀಗೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ಆಯುರ್ವೇದ ಫಲಕಾರಿ ಚಿಕಿತ್ಸೆಗಳಿಂದ ಇದನ್ನು ಸುಲಭವಾಗಿ ಇದನ್ನು ಸರಿ ಮಾಡ್ಬೋದು. ಯಾಕಂದರೆ ಮಾಡರ್ನ್ ಮೆಡಿಸಿನ್ಗೆ ಹೋದರೆ ಇದಕ್ಕೆ ಸ್ಟೀರಾಯ್ಡ್ ಕೊಡ್ತಾರೆ, ಸ್ಟೀರಾಯ್ಡ್ ತಿನ್ನೋದ್ರಿಂದ ಡಯಾಬಿಟಿಸ್ ಉತ್ಪತ್ತಿಯಾಗ್ಬೋದು. ಆದ್ದರಿಂದ ಆಯುರ್ವೇದದಲ್ಲಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲದೆ ಈ ಆಮವಾತ ಅಥವಾ ರೂಮಟೋಆರ್ಥೈಟಿಸ್ನ ಸರಿ ಮಾಡಲಿಕ್ಕೆ ಆಗುತ್ತೆ ಅಂತ ನಾನು ತಿಳಿಬಯಸ್ತೀನಿ. ನಿಮಗೇನಾದರೂ ಇಚ್ಛಿಸಿದಲ್ಲಿ, ಈ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಕ್ಕೆ ಇಚ್ಛಿಸಿದಲ್ಲಿ, ನಮ್ಮ ಕೆಳಗಿನ ವಿಳಾಸ, ಕೆಳಗಿನ ಫೋನ್ ನಂಬರ್ಗೆ ಕರೆ ಮಾಡಿ ಬನ್ನಿ. ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇಚ್ಛಿಸ್ತೀವಿ.